ಇದು ಕಂಪ್ಲೀಟ್ ಕರ್ನಾಟಕ ಆದ್ರೆ ಇನ್ನು ಜಿಲ್ಲಾವಾರು ನೋಡೋಣ ಉಡುಪಿಯಲ್ಲೂ ಕೂಡ ಇವತ್ತು ಮಹಾ ಸ್ಫೋಟವಾಗುವಂತ ಸಾಧ್ಯತೆ ಇದೆ 15 ರಿಂದ 20 ಜನರಿಗೆ ಕೊರೋನಾ ಪಾಸಿಟಿವ್ ಬರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಉಡುಪಿಯಲ್ಲಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಆತಂಕ ಮನೆ ಮಾಡಿದೆ ರಿಪೋರ್ಟ್ ಗೋಸ್ಕರ ಜಿಲ್ಲಾಡಳಿತ ಕಾಯ್ತಾ ಇದೆ 15 ರಿಂದ 20 ಜನರಿಗೆ ಕೊರೋನಾ ಪಾಸಿಟಿವ್ ಅಂತ ಹೇಳಲಾಗ್ತಾ ಇದೆ ಉಡುಪಿಯಲ್ಲಿ ಅದು ಕೂಡ ಮಹಾರಾಷ್ಟ್ರದಿಂದ ಬಂದವರು ಮಹಾರಾಷ್ಟ್ರದಿಂದ ಬಂದಂತವರಿಗೆ ಕೊರೋನಾ ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಉಡುಪಿಯಲ್ಲಿ ಇದ್ದಾರೆ ಒಂದಷ್ಟು ಜನ ಇವತ್ತಿನ ರಿಪೋರ್ಟ್ ಏನು ಬರುತ್ತೆ ಹೆಲ್ತ್ ರಿಪೋರ್ಟ್ ಅದರ ಮೇಲೆ ಎಲ್ಲರೂ ಕೂಡ ದೃಷ್ಟಿ ಇಟ್ಟಿದ್ದಾರೆ ಸ್ಪೆಷಲಿ ಉಡುಪಿ ಮಹಾ ಸ್ಫೋಟ ಆಗುವಂತ ಸಾಧ್ಯತೆ ಇದೆ 15 ರಿಂದ 20 ಜನರಿಗೆ ಇವತ್ತು ಕೊರೋನಾ ಪಾಸಿಟಿವ್ ಬರುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಮಹಾರಾಷ್ಟ್ರದಿಂದ ಬಂದವರು ಕ್ವಾರಂಟೈನ್ ಮಾಡಲಾಗಿದೆ ಅವರ ಟೆಸ್ಟ್ ರಿಪೋರ್ಟ್ ಇವತ್ತು ಬರುತ್ತೆ ಕಾರ್ಕಳದ ಪೊಲೀಸ್ ಪೇದೆಗೆ ಕೊರೋನಾ ಪಾಸಿಟಿವ್ ಇದೆಯಾ ಬಂದೋಬಸ್ ಕ್ವಾರಂಟೈನ್ ಡ್ಯೂಟಿಯಲ್ಲಿ ಇದ್ದಂತ ಪೇದೆ ಇವರು ಇವರಿಗೆ ಕೊರೋನಾ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ ಉತ್ತರ ಇನ್ನೇನು ಕೆಲವೇ ಹೊತ್ತಲ್ಲಿ ಸಿಗುತ್ತೆ ಉಡುಪಿಗೆ ಬೇರೆ ಬೇರೆ ರಾಜ್ಯದಿಂದ 8000 ಜನ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯದಿಂದ 8000 ಜನ ಬಂದು ಸೇರಿದ್ದಾರೆ ಉಡುಪಿಯಲ್ಲಿ ಒಂದು ಉಡುಪಿಯಿಂದ ಬೇರೆ ಬೇರೆ ಕಡೆ ಹೋಗಿ ಕೆಲಸಗಳನ್ನು ಮಾಡುತ್ತಾ ಇರ್ತಾರೆ ಉದ್ಯೋಗಗಳನ್ನು ಮಾಡುತ್ತಿರ್ತಾರೆ ಇಂತ ಸಂದರ್ಭದಲ್ಲಿ ಅಲ್ಲಿ ಇರೋದಕ್ಕಾಗದೆ ತಮ್ಮ ತವರುನೆಲ ಅಂತ ವಾಪಸ್ ಆಗಿದ್ದಾರೆ 8000 ಜನ ಇದ್ದಾರೆ ಅದರಲ್ಲಿ ಬಹಳಷ್ಟು ಮಂದಿ ಮುಂಬೈಯಿಂದ ಕೂಡ ಬಂದಿದ್ದಾರೆ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ ಆದರೆ ಕ್ವಾರಂಟೈನ್ ನ ಡ್ಯೂಟಿ ಮಾಡುತ್ತಾ ಇದ್ದಂತ ಒಬ್ಬ ಪೊಲೀಸ್ ಪೇದೆ ಏನಿದ್ದಾರೆ ಇವರಿಗೂ ಕೂಡ ಕೊರೋನಾ ಪಾಸಿಟಿವ್ ಅಂತ ಹೇಳಲಾಗ್ತಾ ಇದೆ ಉಡುಪಿ ನೆನ್ನೆ 53 ಇತ್ತು ಒಂದು ವೇಳೆ ಇವತ್ತು 20 ಬಂದಿದ್ದೆ ಆದರೆ 73 ಆಗುತ್ತೆ ನೆನ್ನೆವರೆಗಿನ ಲೆಕ್ಕ ಉಡುಪಿಯಲ್ಲಿ 53 ಉಡುಪಿಯಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಇರೋದು 53 ಇವತ್ತು ಒಂದು ವೇಳೆ 20 ಪಾಸಿಟಿವ್ ಕೇಸ್ ಬಂದಿದ್ದೆ ಆದರೆ 73 ಆಗುತ್ತೆ ಉಡುಪಿಯಲ್ಲಿ ಇದು ಪಕ್ಕಾ ಬಾಂಬೆ ಭೂತ ಉಡುಪಿಗೆ ಈಗ ಕಾಡ್ತಾ ಇರೋದು ಬಾಂಬೆ ಭೂತ